ಇನ್ನು ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಮಂಡ್ಯ ಮಹಾಯುದ್ಧ ಜೆಡಿಎಸ್ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂಬಿ ಫ್ಯಾನ್ಸ್ ಮಂಡ್ಯದಲ್ಲಿ ನಡೀತಾ ಇದ್ದಂತಹ ಮಹಾಯುದ್ಧ ಇದೀಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಅನ್ನುವಂತದ್ದು ಕಾರಣ ಈಗ ಅಂಬಿ ಫ್ಯಾನ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂಬಿ ಫ್ಯಾನ್ಸ್ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಫ್ಯಾನ್ಸ್ ಧರಣಿ ಮಾಡ್ತಾ ಇದ್ದಾರೆ ನಾಯಕರ ವಾಗ್ಯುದ್ಧದ ಬೆನ್ನಲ್ಲಿ ಬೆಂಬಲಿಗರ ಕದನ ಶುರು ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂಬಿ ಬೆಂಬಲಿಗರು ಜೆಡಿಎಸ್ ನಾಯಕರು ಅಂಬರೀಶ್ ಅವರ ಹೆಸರನ್ನ ಎಳೆತರಬಾರದು ಅಂಬರೀಶ್ ಅವರು ಇದ್ದಾಗ ಈ ರೀತಿ ಇವರೆಲ್ಲ ಮಾತನಾಡ್ತಾ ಇದ್ರ ಸುಮ್ಮನೆ ಕೈ ಕಟ್ಟಿ ನಿಲ್ತಾ ಇದ್ರು ಈಗ ಯಾಕೆ ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಅಂಬಿ ಫ್ಯಾನ್ಸ್ ಆಕ್ರೋಶ ಹೊರ ಹಾಕ್ತಿದ್ದಾರೆ ಪದೇ ಪದೇ ಮಾಧ್ಯಮದಲ್ಲಿ ಅಮೃತ ಸಣ್ಣನ ಸಮಾಧಿ ನಾವೇ ಮಾಡ್ದೆ ಅಂತ ಹೇಳ್ತಾರಲ್ಲ ಅವರ ಕುಮಾರಸ್ವಾಮಿ ಅವರ ತಾತನ ಅಷ್ಟು ಜಾಗ ಕೊಟ್ಟಿಲ್ಲ ಕೊಟ್ಟಿರೋ ಸರ್ಕಾರ ಜಾಗ ಕೊಟ್ಟಿದ್ದಾರೆ ಅದನ್ನು ಪದೇ ಪದೇ ಹೇಳಿ ಅಭಿಮಾನಿಗಳು ನೋವುಂಟು ಮಾಡ್ತಾ ಇದ್ದಾರೆ ಮತ್ತು ಸುಮಲತ ವಿರುದ್ಧ ಮಂಡ್ಯದಲ್ಲಿ ಏನು ಮಹಾಯುದ್ಧ ನಡೀತಾ ಇದೆ ಸುಮಲತ ಮೇಡಮ್ ಮುಂದೆ ಮಂಡ್ಯದಲ್ಲಿ ಏನು ಮಹಾಯುದ್ಧ ನಡೀತಾ ಇದೆ ಅದಕ್ಕೆಲ್ಲ ನಿರಾಕರಣೆ ಕುಮಾರಸ್ವಾಮಿ ಅವರು ರವೀಂದ್ರ ಶ್ರೀಕಾಂತ್ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಸ್ಥಳೀಯ ಸಂಸದರು ಬಂದಾಗ ರವೀಂದ್ರ ಶ್ರೀಕಾಂತ್ ಸಾಥ್ ಕೊಡಬೇಕು ಮೇಡಮ್ ನೀವು ನಿಮ್ಮ ಜೊತೆ ನಾವು ಬರ್ತೀವಿ ಅಂತ ಸಾಥ್ ಕೊಡಬೇಕು ರವೀಂದ್ರ ಶ್ರೀಕಾಂತ್ ಅವರು ಅದು ಬಿಟ್ಟು ಅವರು ಸುಮಲತ ಮೇಲೆ ಈ ಥರ ಏಕೆ ಮಾತಾಡ್ದಲೆ ಏಕವಚನ ಬಳಸೋದಲ್ಲಿ ಅದು ಅಭಿಮಾನಿಗಳು ಸಹಿಸಲ್ಲ ಮೇಡಮ್ ಅವರು ಸುಮಲತ ಅಕ್ಕವ್ರನ್ನ ವಹಿಸ್ಕೊಂಡ್ರು ಅಂದ್ಬಿಟ್ಟು ನೀವು ವೆಂಕಟೇಶ್ ಅಣ್ಣನ ಮನೆ ಮುಂದೆ ನೀವು ಧರಣಿ ಮಾಡ್ತೀರಾ ನಮಗೂ ನೀವು 78 ಜನ ಬರ್ತೀರಿ ನಾವು 700-800 ಜನ ಬರೋಷ್ಟು ಕೆಪಾಸಿಟಿ ಐತೆ 70,000 ಬರೋಷ್ಟು ಕೆಪಾಸಿಟಿ ಐತೆ ನಾವು ಅಂಬರೀಶ್ ಅಣ್ಣ ನಮಗೆ ಅಂತ ಕಂತ್ರಿ ಬುದ್ಧಿ ಕಲಿಸಿಲ್ಲ ನಮಗೆ ಒಳ್ಳೆ ಬುದ್ಧಿ ಕಲಿಸೋರೆ ಹೆಂಗೆ ಸಮಾಜದಲ್ಲಿ ಹೆಂಗೆ ನಡ್ಕೊಳ್ಬೇಕು ಅನ್ನೋದು ನಮ್ಗೆ ಕಲಿಸೋರೆ ನಾವು ಅವ್ರ ದಾರಿಯಲ್ಲಿ ಹೋಗೋರು ನಾವು ಅವ್ರ ಮನೆ ಮುಂದೆ ಎಲ್ಲ ಪ್ರೊಟೆಕ್ಟ್ ಮಾಡೋದು ಅವ್ರಿಗೆ ತೊಂದರೆ ಕೊಡೋದು ಅವ್ರ ಮನಸ್ಸಿಗೆ ನೆಮ್ಮದಿ ಕೆಡಿಸೋದು ಅವೆಲ್ಲ ಮಾಡಲ್ಲ ನಮ್ಮ ಅಂಬರೀಶ್ ಅಣ್ಣ ಏನು ಕಳ್ಸೋರೆ ಆ ಹಾದಿಯಲ್ಲಿ ಹೋಗೋದು ನಾವು ಇದು ಅನ್ಯಾಯ ಇದು ಇವ್ರು ಮಾಡೋದೆಲ್ಲ ಏನಂದರೆ ಏನು ಮೇಡಮ್ ಅವರು ಹಂಗಾರೆ ಯಾರು ವಹಿಸ್ಕೊಂಬಾರ್ದ ಮಹಿಳೆನ ಯಾರು ವಹಿಸ್ಕೊಬಾರ್ದ ಅಂದರೆ ಅವರೊಬ್ಬರೇ ಬಿಟ್ಬಿಡ್ಬೇಕು ಹಂಗಂದ್ರೆ ಮೇಡಮ್ ಅವರೊಬ್ಬರೇ ಅಲ್ಲ ನಮ್ಮಂಥ ಲಕ್ಷಾಂತರ ಜನ ಅವ್ರ ಬೆನ್ನಿಂದ ಇದ್ದೀವಿ ಅಕ್ಕವ್ರ ಬಗ್ಗೆ ಆಗಲಿ ಅಭಿಷೇಕ್ ಗೌಡ್ರ ಬಗ್ಗೆ ಆಗಲಿ ಮಾತಾಡಿದ್ರೆ ನಾವೇನು ಸುಮ್ಮನೆ ಇರೋಂಗಿಲ್ಲ ನಾವು ಯಾಕೆ ಮಾಡಿ ಯಾರನ ಆಗಲಿ ಪ್ರತಾಪ್ ಚಿಮ್ಮನ ಅವ್ನು ಯಾರೋ ಅದು ನಮಗೆಲ್ಲ ಸಂಬಂಧ ಇಲ್ಲ ಅವ್ರು ಯಾರು ಅವರೆಲ್ಲ ಮಾತಾಡಬಾರ್ದು ಮೈಸೂರಲ್ಲೂ ನಮ್ಮ ಸಂಘ ಇದೆ ನೆಕ್ಸ್ಟ್ ಎಲೆಕ್ಷನ್ ಬರಲಿ ಮೇಡಮ್ ನಾವು ಅವ್ರ ವಿರುದ್ಧ ಮಾಡ್ತೀವಿ ನಾವೂ ನಿಮ್ಮ ಪಾಡಿಗೆ ನೀವಿರಿ ನಮ್ಮ ಪಾಡಿಗೆ ಇರಕ್ಕೆ ಬಿಡಿ ನಮಗೂ ಕೆಲಸ ಕಾರ್ಯ ಇದ್ದಾವೆ ನಾವು ಕೆಲಸ ಕಾರ್ಯ ಬಿಟ್ಟು ನಾವೆಲ್ಲ ಬರಬೇಕಂದ್ರೆ ಒಂದು ವಾರ ರಜೆ ಹಾಕಿ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಪ್ರತಾಪ್ ಸಿಂಹ ಅವರೇ ನೀವು ಸ್ವಲ್ಪ ಜ್ಞಾನವಾಗಿರಿ ನೀವ್ಯಾರ ಪಾರ್ಟಿ ಅವ್ರ್ಯಾವ ಪಾರ್ಟಿ ಮೇಡಮ್ ನೀವ್ಯಾರ ಪಾರ್ಟಿ ಮೇಡಮ್ ಹಂಗಾರೆ ನೀವೇನು ವಕ್ತಾರ ಜೆ ಡಿ ಎಸ್ ವಕ್ತಾರ ಅವ್ರು ಯಾಕೆ ಮಾತಾಡ್ತಾರೆ ಅಂದರೆ ಇವರೊಬ್ಬರು ಒಂಟಿ ಅಂತ ನೀವೆಲ್ಲರೂ ಮುಗಿಬಿಡ್ತೀರಾ ಅವ್ರ ಮೇಲೆ ಅಂಬರೀಶ್ ಅಣ್ಣ ಇದ್ದಾಗ ಯಾರಾದರೂ ಇಷ್ಟು ಇದು ಮಾಡ್ತಾ ಇದ್ರೆ ಮೇಡಮ್ ಅವರು ಆನೆ ಥರ ಹಾಂ ಈ ನಾಯಿಗಳು ಯಾವಾದರೂ ಬೊಗಳ್ತಾ ಇತ್ತ ಇಷ್ಟು ನಾಯಿ ಅವಲ್ಲ ಆವಾಗ ಎಲ್ಲ ಹೋಗೋವ್ರೆ ಎಲ್ಲರೂ ಅವರಿಂದ ಕೈ ಕಟ್ಕೊಂಡು ನಿಂತವ್ರೆ ಎಲ್ಲರೂ ಅವರಿಂದ ತಗೊಂಡವ್ರೆ ಸಮಾಧಿ ಬಗ್ಗೆ ಮಾತಾಡ್ತಾರೆ ಅಂಬರೀಶ್ ಸಮಾಧಿ ಬಗ್ಗೆ ಯಾಕೆ ಮಾತಾಡ್ಬೇಕು ಅವರು ನೀವೇನೋ ಜಾಗ ಕೊಟ್ಟಿದ್ದೀರಾ ಏನದು ಸರ್ಕಾರದ ಏನು ಯಾರಪ್ಪನ ಮನೆಯದು ಅಲ್ಲ ಇದು ಇದು ಜಾಗ ಕೊಟ್ಟರೆ ಸರ್ಕಾರಿ ಜಾಗ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು 5 ಕೋಟಿ ರೂಪಾಯಿನ ನಮ್ಮ ಸಮಾಧಿ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮನ ಕೈ ಮುಗಿಯೋಣ ಅಂತ ಪುಣ್ಯಾತ್ಮ ಇನ್ನೂ 100 ವರ್ಷ ಚೆನ್ನಾಗಿರಲಿ ಮೇಡಮ್ ಅವರೇ ಇವಾಗ ನಮ್ಮ ಬೇಡಿಕೆ ಏನು ಅಂದರೆ ಈಗ ಶೋಭಾ ಕರಂದ್ಲಾಜೆ ಮೇಡಮ್ಮು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಶಶಿಕಲಾ ಜೊಲ್ಲೆ ಅವರು ಕಾಂಗ್ರೆಸ್ಸಿಂದ ಅಮರನಾಥ್ ಪುಷ್ಪನಾಥ್ ಅವರು ಪುಷ್ಪ ಅಮರನಾಥ್ ಅವರು ಇವರೆಲ್ಲ ಮೇಡಮ್ ಪರವಾಗಿ ಹೇಳಿಕೆಗಳು ಕೊಡಬೇಕು ಇವರು ನಾವು ಹೆಣ್ಮಕ್ಳು ಪರವಾಗಿದ್ದೀವಿ ಅಂತ ತೋರಿಸ್ಬೇಕು ಇವತ್ತು ಇವರೆಲ್ಲ ಯಾರ್ಯಾರು ಹೆಣ್ಮಕ್ಳು ಗೆದ್ದಿದ್ದಾರೋ ಕರ್ನಾಟಕದಿಂದ MPಗಳಾಗಿ MLAಗಳಾಗಿದ್ದಾರೋ ಅವರೆಲ್ಲ ಮೇಡಮ್ ಪರವಾಗಿ ಬರಬೇಕು ಪಕ್ಷಾತೀತ್ವ ಪಕ್ಷ ಬಿಟ್ಟು ದಯವಿಟ್ಟು ಪಕ್ಷಾತೀತವಾಗಿ ನೀವು ಮೇಡಮ್ಗೆ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿವೆ ಮನವಿ ಮಾಡ್ಕೋತ ಅವರು ನಿನ್ನೆ ವೆಂಕಟೇಶ್ ರಾಕ್ಲನೆ ವೆಂಕಟೇಶ್ ಅವರು ಸುಮಲತಾ ಅಂಬರೀಶ್ ಅನ್ನ ವಹಿಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ಪ್ರತಿಭಟನಾ ಸ್ಥಳದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಯಾರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ಆ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಜೊತೆಗೆ ಪೊಲೀಸರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರಾ ಹೇಗೆ
ವೀಣಾ ಬೆಳಗ್ಗೆ 11 ಗಂಟೆಗೆ ಏನು ಕುಮಾರಸ್ವಾಮಿ ಅವರು ಇರಬಹುದು ಅದರ ಜೊತೆಗೆ ಸಂಸದಿ ಸುಮಲತಾ ಅವರ ನಡುವೆ ಏನು ಸಾಕಷ್ಟು ದಿನಗಳಿಂದ ವಾಕ್ ಸಮರ ನಡೆಯತಾ ಇತ್ತು ಅದಕ್ಕೆ ಕೆಲವೊಂದಷ್ಟು ದಿನಗಳಿಂದ ಇಬ್ಬರು ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಆದರೆ ನೆನ್ನೆ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡುವ ಮೂಲಕ ಈ ವಾಕ್ ಸಮರಕ್ಕೆ ಒಂದು ತೆರೆಯನ್ನ ಹೇಳಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿರೀಕ್ಷೆ ಇತ್ತು ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ನಮ್ಮ ಹೋರಾಟ ಅವರ ವಿರುದ್ಧವಲ್ಲ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ ಅನ್ನುವಂತ ಮಾತನ್ನ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಅದೇ ರೀತಿ ಅವರು ಈ ವಾಕ್ ಸಮರಕ್ಕೆ ತೆರೆಯನ್ನ ಹೇಳಿದ್ರೆ ನಾನು ಕೂಡ ಸಂತೋಷ ಪಡ್ತೀನಿ ಅನ್ನುವಂತ ಮಾತನ್ನ ನೆನ್ನೆ ಸುಬಲತ ಅವರು ಕೂಡ ಹೇಳಿದ್ರು ಆದರೆ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ನಿರ್ಮಾಪಕರಾಗಿರುವಂತ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯ ಮುಂದೆ ಹೋಗಿ ಪ್ರತಿಭಟನೆಯನ್ನ ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಅಂಬಿ ಅಭಿಮಾನಿಗಳು ಕೂಡ ಕುಮಾರಣ್ಣನ ವಿರುದ್ಧ ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ಅವರು ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ನಡೆಸಿದಂತದ್ದು ಪ್ರತಿಭಟನೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅಂಬರೀಷ್ ಅವರ ಫೋಟೋವನ್ನ ಹಿಡಿದುಕೊಂಡು ಕುಮಾರಸ್ವಾಮಿ ಅವರ ವಿರುದ್ಧ ಅವರು ಘೋಷಣೆಗಳನ್ನ ಕೂಡ ಕೂಗಿದ್ರು ಸದ್ಯಕ್ಕೆ ಈಗ ಅದೆಲ್ಲವನ್ನ ತಿಳಿಗೊಳಿಸಿ ಈಗ ಆಲ್ರೆಡಿ ಪೊಲೀಸರು ಅಭಿಮಾನಿಗಳನ್ನ ಮನೆಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಪ್ರತಿಭಟನೆ ನಡೆಸೋದಿಕ್ಕೆ ಪರ್ಮಿಷನ್ ಸಿಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಒಂದು 5-10 ನಿಮಿಷ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸೋದಿಕ್ಕೆ ಮುಂದಾಗಿದ್ರು ಸೋ ಪ್ರತಿಭಟನೆ ನಡೆಸಿದಂತ ಅಭಿಮಾನಿಗಳು ಕೂಡ ಸುಮಲತಾ ಅವರ ಪರವಾಗಿ ಯಾರು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನೀವು ಹೇಳಿಕೆಗಳನ್ನು ಕೊಡ್ತಿದ್ದೀರಿ ಆದರೆ ಅವರ ಪರವಾಗಿ ನಾವಿದ್ದೇವೆ ಲಕ್ಷಾಂತರ ಜನ ಅಭಿಮಾನಿಗಳು ಸುಮಲತಾ ಅವರ ಪರವಾಗಿದ್ದೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕುಮಾರಸ್ವಾಮಿ ಅವರಿಗೆ ರವಾನೆಯನ್ನ ಮಾಡಿರುವಂತದ್ದು ನೀವು ಅಂಬರೀಷಣ್ಣ ಇದ್ದಾಗ ಯಾವುದೇ ರೀತಿಯಾದಂತ ಮಾತುಗಳನ್ನು ಆಡ್ತಾ ಇರಲಿಲ್ಲ ಆದರೆ ಈಗ ಎಲ್ಲಾ ಮಾತುಗಳನ್ನು ಕೂಡ ಆಡ್ತಾ ಇದ್ದೀರಾ ಅವರ ಹಿಂದೆ ಕೈಕಟ್ಟಿ ನಿಂತಿದ್ದಂತವರೆಲ್ಲರೂ ಕೂಡ ಈಗ ಅವರ ವಿರುದ್ಧ ಮಾತನಾಡೋದಿಕ್ಕೆ ರೆಡಿಯಾಗಿದ್ದೀರಾ ನೀವು 60-70 ಜನ ಪ್ರತಿಭಟನೆಯನ್ನ ನಡೆಸಬಹುದು ನಿಮ್ಮ ಮನೆ ಮುಂದೆ ಬಂದು ನಾವು ಪ್ರತಿಭಟನೆ ನಡೆಸೋದೊಂದು ನಡೆಸೋದೇನು ನಮಗೇನು ಸವಾಲ್ ಅಲ್ಲ ನಾವು ಕೂಡ ಲಕ್ಷಾಂತರ ಜನ ಬಂದು ಪ್ರತಿಭಟನೆಯನ್ನ ನಡೆಸಬಹುದು ಆದರೆ ನಾವು ನಿಮ್ಮ ನಿಟ್ಟಿನಲ್ಲಿ ನಡೆಯಲ್ಲ ಅನ್ನುವಂತ ಮಾತನ್ನ ಕೂಡ ಅಭಿಮಾನಿಗಳು ಹೇಳಿರುವಂತದ್ದು ಅದೇ ರೀತಿ ಸುಮಲತವರು ಕೂಡ ಅಭಿಮಾನಿಗಳಿಗೆ ಒಂದು ಕರೆಯನ್ನ ಕೊಟ್ಟಿರುವಂತದ್ದು ನಾವು ಪ್ರತಿಭಟನೆಯನ್ನ ನಡೆಸುವಂತದ್ದು ಸರಿಯಲ್ಲ ನಾವು ಅವರ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರದು ಅಂಬಿ ಅಭಿಮಾನಿಗಳಿಗೆ ಸಾಕಷ್ಟು ನೋವಾಗಿದೆ ಆದರೆ ಅವನ್ನ ನಾವು ಮೌನವಾಗಿ ಸಹಿಸಿಕೊಳ್ಳಬೇಕಾಗುತ್ತೆ ನಮ್ಮ ದಾರಿಯೇ ಬೇರೆ ಇದೆ ಆದರೆ ನಾನು ಯಾವುದೇ ರೀತಿಯಾದಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇಲ್ಲ ನಾನು ದ್ವೇಷದ ರಾಜಕಾರಣವನ್ನ ಕೂಡ ಮಾಡಲ್ಲ ನನ್ನ ಗುರಿಯೇ ಬೇರೆ ನನ್ನ ಉದ್ದೇಶವೇ ಬೇರೆ ನಾನು ಮಂಡ್ಯದಲ್ಲಿ ನಡೆಯತಾ ಇರುವಂತಹ ಅಕ್ರಮ ಗಣಿಗಾರಿಕೆಯನ್ನ ತಡೆಯುವ ನಿಟ್ಟಿನಲ್ಲಿ ಇನ್ನೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತೀನಿ ಅದರ ಜೊತೆಗೆ ಸಂಸತ್ನಲ್ಲೂ ಕೂಡ ಮಂಡ್ಯದಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಧ್ವನಿಯನ್ನು ಎತ್ತುತ್ತೀನಿ ನಾನು ಅದೇ ರೀತಿ ಸಿಎಂ ಅವರ ಜೊತೆಗೆ ಗಣಿಗಾರಿಕಾ ಸಚಿವರನ್ನು ಕೂಡ ಭೇಟಿ ಮಾಡಿ ಇದರ ವಿರುದ್ಧ ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ನಾನು ಒತ್ತಾಯವನ್ನು ಕೂಡ ಹೇಳ್ತೀನಿ ಆದರೆ ಯಾವುದೇ ರೀತಿಯಾದಂತಹ ರಾಜಕೀಯವಾಗಿ ಯಾರನ್ನೂ ಕೂಡ ನಾನು ದ್ವೇಷ ಮಾಡಲ್ಲ ರಾಜಕೀಯ ದ್ವೇಷದಲ್ಲಿ ನಾನು ಯಾವುದು ಕೂಡ ರಾಜಕೀಯವನ್ನು ಮಾಡಲ್ಲ ಅನ್ನುವಂತಹ ಮಾತನ್ನು ಕೂಡ ಸುಮಲತಾ ಅವರು ಹೇಳಿರುವಂಥದ್ದು ಅವರು ವಾಕ್ ಸಮರಕ್ಕೆ ತೆರೆ ಎಳೆದಿರಬಹುದು ನಾನು ಯಾವುದೇ ಕಾರಣಕ್ಕೂ ಕೂಡ ವಾಕ್ ಸಮರವನ್ನು ಆರಂಭಿಸಿರಲಿಲ್ಲ ನಾನು ಯಾರನ್ನೂ ಕೂಡ ರಾಜಕೀಯವಾಗಿ ದ್ವೇಷವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ತೀಕ್ಷ್ಣವಾದಂತಹ ಮಾತುಗಳನ್ನು ಆಡುವ ಮೂಲಕ ಅಭಿಮಾನಿಗಳಿಗೂ ಕೂಡ ಒಂದು ಕಡೆ ನೀವು ಯಾರೂ ಕೂಡ ಪ್ರತಿಭಟನೆಯನ್ನು ನಡೆಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕರೆಯನ್ನು ನೀಡಿರುವಂಥದ್ದು ವೀಣಾ ಎಸ್ ಥ್ಯಾಂಕ್ ಯು ವಿದ್ಯಾ ತಮ್ಮ ಮಾಹಿತಿಗಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಫ್ಯಾನ್ಸ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಂಬರೀಶ್ ಅವರ ಸ್ಮಾರಕ ವಿಚಾರವನ್ನು ಸುಮ್ಮನೆ ಎಳೆದು ತರಬೇಡಿ ಸುಖ ಸುಮ್ಮನೆ ಅಂಬರೀಶ್ ಅವರನ್ನ ಟೀಕಿಸಬೇಡಿ ಅಥವಾ ಅವರ ವಿರುದ್ಧವಾಗಿ ಮಾತನಾಡಬೇಡಿ ಅಂತ ಜೆಡಿಎಸ್ ನಾಯಕರಿಗೆ ಒಂದು ರೀತಿ ವಾರ್ನ್ ಮಾಡ್ತಿದ್ದಾರೆ ಅಂಬಿ ಫ್ಯಾನ್ಸ್ ನಾಯಕರ ವಾಗ್ಯುದ್ಧದ ಬೆನ್ನಲ್ಲೇ ಇವತ್ತು 11 ಗಂಟೆ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮಂಡ್ಯದ ಮಹಾಯುದ್ಧ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್